ಸ್ವಾಮಿ ಕೊಲೆ ಆರೋಪದ ಮೇಲೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ದರ್ಶನ್ ಬಗ್ಗೆ ಸ್ಟಾರ್ ನಟ ನಟಿಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ಮತ್ತೆ ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅವರು ದರ್ಶನ್ ಹೇಯ ಕೃತ್ಯದ ಬಗ್ಗೆ ಕಿಡಿಕಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ದರ್ಶನ್ ಕ್ರೌರ್ಯದ ಘಟನೆಯನ್ನ ಖಂಡಿಸಿರುವಂತಹ ರಮ್ಯಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಯಾಂಡಲ್ವುಡ್ನ ಸಿನಿ ತಾರಿಯರು ದರ್ಶನ್ ಬಗ್ಗೆ ಮೌನವಾಗಿರುವುದಕ್ಕೆ ಬೇಸರವನ್ನ ಹೊರಹಾಕಿದ್ದಂತಹ ಇವರು ಕನ್ನಡ ಸಿನಿಮಾ ತಾರಿಯರು ಘಟನೆಯ ಬಗ್ಗೆ ಮಾತನಾಡಲು ಹೆದರ್ತಾ ಇದ್ದಾರೆ ಅಂತ ಅನಿಸ್ತಿದೆ ಇದಕ್ಕೆ ಸುಮ್ನಿದ್ದಾರೆ ದರ್ಶನ್ ಬಗ್ಗೆ ಆರೋಪ ಕೇಳಿ ಬಂದಿರೋದು ಇದೇ ಮೊದ್ಲೇನಲ್ಲ ಅವರ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗೂ ಸಮಸ್ಯೆ ಆಗಿದೆ ಈಗ ಅದು ಬೆಳಕಿಗೆ ಬಂದಿದೆ ಆತ ಬಹಳ ನಟೋರಿಯಸ್ ಮತ್ತು ಜನರನ್ನ ಬಯ್ಯೋದನ್ನ ಸಾಕಷ್ಟು ನೋಡಿದ್ದೇವೆ ಅಂತ ಹೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇತರೆ ತಾರಿಯನ್ನ ನಿಂದಿಸುತ್ತಾರೆ ನಾನು ಈ ಹಿಂದೆ ಈ ಬಗ್ಗೆ ಕೇಳಿದ್ದೆ ಅವರ ಫ್ಯಾನ್ಸ್ ಕ್ಲಬ್ಗಳು ಕಲಾವಿದರನ್ನ ಅವರ ಮಕ್ಕಳನ್ನ ನನ್ನನ್ನು ಕೂಡ ಟ್ರೋಲ್ ಮಾಡಿದ್ದಾರೆ ಇಂತಹ ಇಮೇಜ್ ಇದ್ದಾಗ ಯಾರು ಕೂಡ ಅಂತವರ ಬಗ್ಗೆ ಮಾತನಾಡುವುದಿಲ್ಲ ಯಾಕೆಂದ್ರೆ ನಮ್ಮ ಚಿತ್ರ ಬಿಡುಗಡೆ ಆಗುವಾಗ ತೊಂದರೆ ಕೊಡ್ತಾರೆ ಹೋದಲ್ಲಿ ಬಂದಲ್ಲಿ ಕೂಗಾಡಿ ಕಿರುಕುಳವನ್ನ ನೀಡ್ತಾರೆ ಅದಕ್ಕಾಗಿ ಚಿತ್ರರಂಗದಲ್ಲಿ ಯಾರು ಕೂಡ ಮಾತನಾಡೋಕೆ ಮುಂದೆ ಬರ್ತಾ ಇಲ್ಲ ಅಂತ ಅನಿಸ್ತಿದೆ ಎಂದಿದ್ದಾರೆ ದರ್ಶನ್ ವಿರುದ್ಧ ಯಾವುದೇ ಚಾರ್ಜ್ ಶೀಟ್ ಆಗಿಲ್ಲ ಹಾಗಾಗಿ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಫಿಲಂ ಚೇಂಬರ್ ಹೇಳಿದ್ದಾಗ ನನ್ನ ಗಮನಕ್ಕೂ ಕೂಡ ಅದು ಬಂದಿದೆ ಆದ್ರೆ ಅದೇ ಜನ ಈ ಹಿಂದೆ ನಿಖಿತಾ ಅವರನ್ನ ಬ್ಯಾನ್ ಮಾಡಿದ್ರು ಆಗ ಆಕೆಯ ವಿರುದ್ಧವೂ ಕೂಡ ಯಾವುದೇ ದೂರು ದಾಖಲೆ ಆಗಿರ್ಲಿಲ್ಲ ಈ ಹಿಂದೆ ಹಲವಾರು ವಿಚಾರದಲ್ಲಿ ಹೀಗೆ ಆಗಿದೆ ಆದ್ರೆ ದರ್ಶನ್ ವಿಚಾರದಲ್ಲಿ ಬ್ಯಾನ್ ಪ್ರಕ್ರಿಯೆ ಯಾಕೆ ಆಗ್ತಾ ಇಲ್ಲ ಅಂತ ರಮ್ಯಾ ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಪ್ರಕರಣದಲ್ಲೇ ನಟಿ ನಿಖಿತಾ ರನ್ನ ನಿರ್ಮಾಪಕರ ಸಂಘ ಮೂರು ವರ್ಷ ಬ್ಯಾನ್ ಮಾಡಿತ್ತು ದರ್ಶನ್ ಜೆಂಟಲ್ ಮ್ಯಾನ್ ಆದ್ರೆ ನಿಖಿತಾ ದರ್ಶನ್ ಬಾಳಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗಿತ್ತು ನಿರ್ಮಾಪಕರ ಸಂಘದ ನಡೆಯನ್ನ ಹಲವರು ವಿರೋಧ ಕೂಡ ಮಾಡಿದ್ರು ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ಹಾಗೂ ರಮ್ಯಾ ಅಂದು ನಿಖಿತಾ ಪರವಾಗಿ ನಿಂತಿದ್ರು ನಂತರ ನಿಖಿತಾ ಅವರ ಮೇಲಿನ ಬ್ಯಾನ್ ಹಿಂಪಡೆಯಲಾಗಿತ್ತು ಒಟ್ಟಾರೆಯಾಗಿ ದರ್ಶನ್ ಕೊಲೆ ಆರೋಪದ ಬಗ್ಗೆ ಹಾಗೂ ಚಿತ್ರರಂಗದಿಂದ ದಾಸನ ಬ್ಯಾನ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟರು ಹಿಂದೇಟನ್ನ ಹಾಕ್ತಿರುವಾಗ ರಮ್ಯಾ ಮಾತ್ರ ಯಾವುದೇ ಅಳುಕಿಲ್ಲದೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸುತ್ತಾ ಇರೋದು ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ